ಪ್ಯಾಸ್ಟಿವ್ ನಲ್ಲಿ ಫಸ್ಟ್ ಹೆಲ್ಪಿಂಗ್ ವರ್ಬ್ಸ್ ಗಳ ಒಂದು ಚಾರ್ಟ್ ನೋಡ್ಕೊಳ್ಳಿ ಈಸಿಲಿ ಇದು ಹೆಲ್ಪ್ ಆಗುತ್ತೆ ಫ್ಯೂಚರ್ ಆಕ್ಟಿವ್ ನಲ್ಲಿ ಒಂದು ವಾಕ್ಯ ಫ್ಯೂಚರ್ ಸಿಂಪಲ್ ಟೆನ್ಸ್ ನಲ್ಲಿ ಯಾವ ಟೆನ್ಸ್ ನಲ್ಲಿ ಫ್ಯೂಚರ್ ಸಿಂಪಲ್ ಟೆನ್ಸ್ ನಲ್ಲಿ ಇದೆ ಅಂದ್ರೆ ಅಲ್ಲಿ ನೀವು ವಿಲ್ ಅಷ್ಟೇ ಅಲ್ಲ ವಿಲ್ ಬಿ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕಾಗುತ್ತೆ ಫ್ಯೂಚರ್ ಸಿಂಪಲ್ ಟೆನ್ಸ್ ನ ವಾಕ್ಯದಲ್ಲಿ ವಿಲ್ ಅನ್ನುವಂತ ಹೆಲ್ಪಿಂಗ್ ಗ್ರೂಪ್ ನಿಮಗೆ ಸಿಗುತ್ತೆ ಅದರ ಜೊತೆಲಿ ನೀವು ಬಿ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಮಾಡಬೇಕಾಗುತ್ತೆ ಒಂದು ವೇಳೆ ವಾಕ್ಯ ಆಕ್ಟಿವ್ ನ ವಾಕ್ಯ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಇದ್ರೆ ಅಲ್ಲಿ ವಿಲ್ ಬಿ ಅನ್ನುವಂತ ಹೆಲ್ಪಿಂಗ್ ಗ್ರೂಪ್ ಇರುತ್ತೆ ಅದಕ್ಕೆ ನೀವು ಜಸ್ಟ್ ಬಿಇಂಗ್ ಅನ್ನುವಂತಹ ವರ್ಡ್ ಅನ್ನ ಸೇರಿಸಬೇಕಾಗುತ್ತೆ ಅಂಡ್ ಒಂದು ವೇಳೆ ವಾಕ್ಯ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಇದ್ರೆ ವಾಕ್ಯ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಇದ್ದರೆ ಸೊ ಅಲ್ಲಿ ನೀವು ವಿಲ್ ಹ್ಯಾವ್ ಬೀನ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕಾಗುತ್ತೆ ಒಂದು ವೇಳೆ ವಾಕ್ಯ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಇದ್ರೆ ಸೊ ಅಲ್ಲಿ ಆ ಒಂದು ವಾಕ್ಯವನ್ನ ಪ್ಯಾಸಿವ್ ವಾಯ್ಸ್ ನಲ್ಲಿ ಕನ್ವರ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ ಈಗಾಗಲೇ ಇದನ್ನ ಹೇಳಿದ್ದೀನಿ ಪ್ರೀವಿಯಸ್ ಟೂ ಕ್ಲಾಸಸ್ ನಲ್ಲಿ ಈಗ ವಾಕ್ಯಗಳನ್ನ ಒನ್ ಬೈ ಒನ್ ಕನ್ವರ್ಟ್ ಮಾಡ್ತಾ ಹೋಗೋಣ ಪ್ಯಾಸಿವ್ ವಾಯ್ಸ್ ನಲ್ಲಿ ಸೊ ಮುಂದೆ ಬರೆಯೋದಕ್ಕಿಂತ ಮುಂಚಿತವಾಗಿ ಸೊ ನಾನ್ ನಿಮ್ಗೆ ನಮ್ಮ ಲಕ್ಷ ಸಾರಿ ಬೂಸ್ಟರ್ ಬ್ಯಾಚ್ ಬಗ್ಗೆ ಹೇಳಿಕೆ ಬಯಸ್ತೇನೆ ಸೊ ರೀಸೆಂಟ್ಲಿ ನಾವು ಈ ಬೂಸ್ಟರ್ ಬ್ಯಾಚ್ ನ ಲಾಂಚ್ ಮಾಡಿದೀವಿ ಇದು ಒಂದು ಈ ಬ್ಯಾಚ್ ಅಲ್ಲಿ ನಾವು ನಿಮ್ಮ ಇಡೀ ಸೆಲೆಬಸ್ ಅದು ಇಂಗ್ಲಿಷ್ ಆಗಿರ್ಬಹುದು ಜಿ ಕೆ ಮ್ಯಾಥಮೆಟಿಕ್ಸ್ ಲಾಜಿಕ್ ಕಾಂಟ್ ಎಲ್ಲಾ ಸಬ್ಜೆಕ್ಟ್ಸ್ ನ ಸೆಲೆಬಸ್ ಅನ್ನ ಇಂಟೆನ್ಸಿವ್ಲಿ ಕವರ್ ಮಾಡ್ತಾ ಇದೀವಿ ಸೊ ಪ್ರೈಸ್ ನಲ್ಲಿ ಕೂಡ ಹ್ಯಾವಿ ಡಿಸ್ಕೌಂಟ್ ನಿಮ್ಗೆ ಸಿಗ್ತಾ ಇದೆ ಸೊ ಗೋ ಜಾಯಿನ್ ಸೊ ನಂಬರ್ ಈಸ್ ಆನ್ ದ ಸ್ಕ್ರೀನ್ ಯು ಕ್ಯಾನ್ ಕಾಲ್ ಆನ್ ದಿಸ್ ನಂಬರ್ ಟು ಗೆಟ್ ಇನ್ ಟು ಬನ್ನಿ ಮುಂದೆ ವರ್ಸೋಣ ಸೊ ಫಸ್ಟ್ ವಾಕ್ಯ ಫಸ್ಟ್ ಎಕ್ಸಾಂಪಲ್ ಇಲ್ಲಿ ಇದೆ ಆಕ್ಟಿವ್ ವಯಸ್ ನ ವಾಕ್ಯ ನೋಡಿ ಸಾದಿಕ್ ವಿಲ್ ಸೆಂಡ್ ದ ಮೆಸೇಜ್ ವಿಲ್ ಸೆಂಡ್ ದ ಮೆಸೇಜ್ ಅನ್ನುವಂಥದ್ದು ಇಲ್ಲಿ ಆಕ್ಟಿವ್ ವೈಸ್ ನ ವಾಕ್ಯ ಸೊ ಅದನ್ನ ಈಗ ಪ್ಯಾಸಿವ್ ವೈಸ್ ನಲ್ಲಿ ಕನ್ವರ್ಟ್ ಮಾಡಬೇಕು ಸೊ ಆಕ್ಟಿವ್ ನ ವಾಕ್ಯವನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಈಗಾಗಲೇ ನಿಮಗೆ ಲಾಸ್ಟ್ ಟೂ ಕ್ಲಾಸಸ್ ನಲ್ಲಿ ತೋರ್ಸಿದೀನಿ ಸಿಂಪ್ಲಿ ಹೇಳೋ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಸೊ ಈ ಆಬ್ಜೆಕ್ಟ್ ಅನ್ನ ನಾವು ಸಬ್ಜೆಕ್ಟ್ ನ ಪ್ಲೇಸ್ ನಲ್ಲಿ ತರಬೇಕು ಇಲ್ಲಿ ನೋಡಬಹುದು ದ ಮೆಸೇಜ್ ಅನ್ನುವಂತಹ ಆಬ್ಜೆಕ್ಟ್ ಸಬ್ಜೆಕ್ಟ್ ನ ಪ್ಲೇಸ್ ನಲ್ಲಿ ಬಂದಿದೆ ವಿಲ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಇದೆ ಸೊ ಆ ಕೇಸ್ ಅಲ್ಲಿ ನೀವು ವಿಲ್ ಬಿ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು ದ ಮೆಸೇಜ್ ವಿಲ್ ಬಿ ಸೆಂಡ್ ಅನ್ನುವಂತಹ ವಿ ಒನ್ ವರ್ಬ್ ಇದೆ ಸೊ ಪ್ಯಾಸಿವ್ ವೈಸ್ ಅಲ್ಲಿ ನಾವು ಯಾವಾಗ್ಲೂ ವಿ ತ್ರೀ ಫಾರ್ಮ್ ಆಫ್ ವರ್ಬ್ ಅನ್ನ ಬಳಸ್ತೀವಿ ಸೆಂಡ್ ನ ವಿ ತ್ರೀ ಫಾರ್ಮ್ ಆಗುತ್ತೆ ಸೆಂಡ್ ದ ಮೆಸೇಜ್ ವಿಲ್ ಬಿ ಸೆಂಡ್ ಸಾದಿಕ್ ಅನ್ನುವಂತಹ ಸಬ್ಜೆಕ್ಟ್ ಇದೆ ಸೊ ಇದನ್ನ ಕೊನೆಯಲ್ಲಿ ತಂದು ಇಲ್ಲಿ ಇಡಬೇಕು ಸೊ ಅದಕ್ಕಿಂತ ಮುಂಚಿತವಾಗಿ ಬಾಯ್ ಅನ್ನುವಂತಹ ಪ್ರೆಪೋಸಿಷನ್ ಹಾಕಿ ದ ಮೆಸೇಜ್ ವಿಲ್ ಬಿ ಸೆಂಡ್ ಬೈ ಸಾದಿಕ್ ಸೊ ಇದು ಆಯ್ತು ನಮ್ಮ ನ ವಾಕ್ಯ ಇದೇ ರೀತಿಯ ಪ್ರಶ್ನೆಗಳನ್ನ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಇದೇ ರೀತಿಯ ಪ್ರಶ್ನೆಗಳನ್ನ ಎಕ್ಸಾಮ್ ನಲ್ಲಿ ಕೇಳಲಾಗಿದೆ ಈಗಾಗ್ಲೇ ಸೊ ಅಲ್ಲಿ ಎಸ್ ಮೂಲಕ ನೀವು ಈಸಿಯಾಗಿ ಆನ್ಸರ್ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾಲ್ಕು ಆಪ್ಷನ್ಸ್ ಇರುತ್ತೆ ಅಂಡ್ ನೀವು ಕ್ವಶನ್ ಪೇಪರ್ ಓದುವಾಗ ನಿಮ್ಗೆ ನಾಲ್ಕು ಆಪ್ಷನ್ಸ್ ಎಷ್ಟು ಕನ್ಫ್ಯೂಸಿಂಗ್ ಇರುತ್ತೆ ಅಂದ್ರೆ ನಾಲ್ಕು ಆಪ್ಷನ್ ಸೇಮ್ ಇದೆ ನಾಲ್ಕು ನಾಲ್ಕರಲ್ಲಿ ಎರಡು ಮೂರು ಆನ್ಸರ್ ನಿಮ್ಗೆ ಸರಿ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ನಿಮ್ಗೆ ಸರಿಯಾದಂತ ಉತ್ತರ ಹುಡುಕ್ಲಿಕ್ಕೆ ಸಹಾಯ ಆಗೋದು ಕಾನ್ಸೆಪ್ಟ್ ನ ಕ್ಲಾರಿಟಿ ಸೊ ಕಾನ್ಸೆಪ್ಟ್ ನಿಮ್ದು ಪಕ್ಕ ನಿಮ್ಗೆ ಕ್ಲಾರಿಟಿ ಇದ್ರೆ ಕಾನ್ಸೆಪ್ಟ್ ನಲ್ಲಿ ತುಂಬಾ ಸುಲಭವಾಗಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಗಳನ್ನ ಎಲಿಮಿನೇಟ್ ಮಾಡಬಹುದು ಸೊ ಎಲಿಮಿನೇಷನ್ ಟೆಕ್ನಿಕ್ ನ ಮೂಲಕ ಕರೆಕ್ಟ್ ಆನ್ಸರ್ ಗೆ ನೀವು ರೀಚ್ ಆಗಬಹುದು ಓಕೆ ಕ್ಲಾಸ್ ಸ್ಟಾರ್ಟ್ ಇಡ್ ಆಲ್ ರೈಟ್ ಕ್ಯಾನ್ ಯು ಪ್ಲೀಸ್ ಲೈಕ್ ದ ವಿಡಿಯೋ ಸೊ ಹಿಟ್ ದ ಲೈಕ್ ಬರನ್ And if you haven't subscribed to our YouTube channel, do subscribe to get notified about our all classes. Okay. So, this is the future simple tense. Charu, Chaitra, Limesh, Baswa. Okay. So, another example for future simple tense. He will clean the room. This active voice. vakya ಸೊ ಇಲ್ಲಿ ಕ್ಲೀನ್ ದ ರೂಮ್ ದ ರೂಮ್ ಅನ್ನುವಂಥದ್ದು ಇಲ್ಲಿ ಏನಾಯ್ತು ಆಬ್ಜೆಕ್ಟ್ ಸೊ ಫಸ್ಟ್ ಸ್ಟೆಪ್ ಏನು ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ನ ಪ್ಲೇಸ್ ನಲ್ಲಿ ತನ್ನಿ ಸೊ ದ ರೂಮ್ ಅನ್ನುವಂಥದ್ದು ಸಬ್ಜೆಕ್ಟ್ ನ ಪ್ಲೇಸ್ ನಲ್ಲಿ ಈಗ ತರಲಾಗಿದೆ ಸೊ ನಂತರ ನಮಗೆ ಏನ್ ಬೇಕು ಹೆಲ್ಪಿಂಗ್ ವರ್ಬ್ ಬೇಕು ಸೊ ಇಲ್ಲಿ ವಿಲ್ ಇದೆ ಸೊ ಫ್ಯೂಚರ್ ಸಿಂಪಲ್ ನ ವಾಕ್ಯ ಫ್ಯೂಚರ್ ಪ್ಯಾಸಿವೈಸ್ ಅಲ್ಲಿ ಕನ್ವರ್ಟ್ ಮಾಡುವಾಗ ವಿಲ್ ಬಿ ಅನ್ನುವಂತ ಹೆಲ್ಪಿಂಗ್ ವರ್ಬ್ ವರ್ಬನ್ನ ಬಳಸ್ತೀವಿ ದ ರೂಮ್ ವಿಲ್ ಬಿ ಡನ್ ಸೊ ದೆನ್ ಕ್ಲೀನ್ ಅನ್ನುವಂತಹ ವಿ ಒನ್ ವರ್ಬ್ ಇದೆ ಪ್ಯಾಸಿವೈಸ್ ನಲ್ಲಿ ಓನ್ಲಿ ವಿರ್ಬ್ ಯೂಸ್ ಆಗುತ್ತೆ ಸೊ ದ ರೂಮ್ ವಿಲ್ ಬಿ ಕ್ಲೀನ್ಡ್ ಇಲ್ಲಿ ಇಡಿಯನ್ನ ಸೇರಿಸಿ ವಿ ತ್ರೀ ಫಾರ್ಮ್ ಆಫ್ ವರ್ಬ್ ಮಾಡಿದೀವಿ ದ ರೂಮ್ ವಿಲ್ ಬಿ ಕ್ಲೀನ್ಡ್ ಸೊ ಹಿ ಅವನು ಸೊ ಅದನ್ನ ಆಬ್ಜೆಕ್ಟ್ ನ ಪ್ಲೇಸ್ ನಲ್ಲಿ ತರಬೇಕಂದ್ರೆ ನಮ್ಗೆ ಆಬ್ಜೆಕ್ಟ್ ಪ್ರೋನೌಮ್ಸ್ ಗಳು ಗೊತ್ತಿರಬೇಕು ಸೊ ಪ್ರೊ ಪ್ರೋನೌಮ್ಸ್ ನಲ್ಲಿ ಟೈಪ್ಸ್ ಬರುತ್ತೆ ಆ ಎಲ್ಲಾ ಟೈಪ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ ಸೊ ನಿಮ್ಗೆ ಕಂಪ್ಲೀಟ್ ಸಿಲೆಬಸ್ ನ ಕವರೇಜ್ ಬೇಕಂದ್ರೆ ಜಾಯಿನ್ ಅವರ್ ಬೂಸ್ಟರ್ ಬ್ಯಾಚ್ जॉन्न नाउ जॉन्क्रीन गट गेट अडमिशन टूडे रूम विभाग है So, very soon exam will be conducted. So, now you need to focus on the preparation. Enough time, sikre revision syllabus anna. So, you may not be able to understand everything, and you won't have enough time to revise your subjects two to three times. Okay. So, that will be an issue for all of you. Price is not affordable. Price is very affordable, Chandu we are covering the entire syllabus not just english mathematics font log logic gk so we need to have we have a team of uh professor we have a team of a complete team who will teach you everything means every uh, part of your syllabus okay for that we have to charge that much and considering the effort we are putting in considering the content that we are providing you we need to charge this much below this price would be very difficult for us to survive you know any institute will have expenses the founder needs to pay to our uh, teachers the one who is teaching you then the rent electricity a lot of other costs are there so i don't think it is uh, not affordable for anyone everyone can afford it Okay, let's move on, guys. So, we are done with passive wise. Now, let's come to future continuous tense. So, look at this statement which is in future continuous tense. Sh Shivu will be taking the class. Shivu will be taking the class. So, this future continuous tense. The class is an object. So, that need to be placed in the place of subject. The class So will be another the helping verb as it is.

Planting trees. Plant and the They will be planting trees. So trees and not the object. So let's bring it in the place of subject. Trees will be. So then we need to add one extra word that is being trees will be being planted by them. So they are not the subject pronoun We are using object pronoun that is them. Trees will be being planted by them. Simple. Are you clear about this? Come on, guys. Any doubts here? So, if there are any doubts with respect to this topic, you can ask me now. If no doubts, I will move on to the next tense that is future perfect tense. Come on, guys. anything wrong with my audio and video guys anything wrong okay let's move on to the next one that is future perfect tense future perfect tense na active voice na vaakya, you can see here we will have submitted the report we will have submitted the report so illy uh, object is the report so object na subject na place nalli na the report so will have another helping verb idae idakke so gote.

ಇಲ್ಲಿಗೆ ನಮ್ಮ ಎಲ್ಲಾ ಟೆನ್ಸಸ್ ಟೆನ್ಸ್ ವಾಕ್ಯಗಳನ್ನ ಯಾವ ರೀತಿ ನಾವು ಪ್ಯಾಸಿವ್ ವೈಸ್ ಅಲ್ಲಿ ಕನ್ವರ್ಟ್ ಮಾಡಬೇಕು ಅದನ್ನ ಈಗ ಮುಗಿಸಿದೀವಿ ಕೆಲವೊಂದು ಗಳನ್ನ ಡಿಸ್ಕಸ್ ಮಾಡೋಣ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಮೇಲೆ ಸಾರಿ ಫ್ಯೂಚರ್ ಪರ್ಫೆಕ್ಟ್ ಅಲ್ಲ ಎಲ್ಲ ಟೆನ್ಸ್ ಗಳ ಮೇಲೆ ಬರುವಂತಹ ವಾಕ್ಯಗಳನ್ನ ಬಳಸಿಕೊಂಡು ಆಕ್ಟಿವ್ ಮತ್ತು ಪ್ಯಾಸಿವ್ ವೈಸ್ ಮೇಲೆ ಒಂದು ಸ್ಮಾಲ್ ಕ್ವಿಜ್ ಇನ್ನೇ ನಾನು ಕ್ವಶನ್ಸ್ ತೋರಿಸ್ತಾ ಹೋಗ್ತೀನಿ ಅಂಡ್ ಐ ಎಕ್ಸ್ಪೆಕ್ಟ್ ಆಲ್ ಆಫ್ ಯು ಟು ಆನ್ಸರ್ ಇನ್ ದ ಕಾಮೆಂಟ್ ಸೆಕ್ಷನ್ ಓಕೆ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಸೊ ಬಿಫೋರ್ ದಾಟ್ ಒಂದ್ಸಲ ಕ್ವಿಕ್ಲಿ ನಾನು ರಿವೈಸ್ ಮಾಡಬಹುದಾ ಇಲ್ಲಿ ಯಾವ ಹೆಲ್ಪಿಂಗ್ ವರ್ ಎಲ್ಲಿ ಬಳಸಬೇಕು ಅದು ನಿಮ್ಗೆ ಸಮಸ್ಯೆ ಆಗ್ಬೋದು ನೆನ್ಪಿಟ್ಕೊಳ್ಳಿಕ್ಕೆ ಸೊ ಅಲೌ ಮಿ ಟು ರಿವೈಸ್ ಇಟ್ ಕ್ವಿಕ್ಲಿ ಹೆಲ್ಪ್ ಯು ರಿವೈಸ್ ಇಟ್ ಆಕ್ಟಿವ್ ವೈಸ್ ನ ಪ್ರೆಸೆಂಟ್ ಸಿಂಪಲ್ ನ ವಾಕ್ಯ ಇದ್ದಾಗ ಪ್ಯಾಸಿವ್ ವೈಸ್ ಅಲ್ಲಿ ಕನ್ವರ್ಟ್ ಮಾಡ್ತಾ ಇದ್ರೆ ಈಸ್ ಆಮ್ ಆರ್ ಹೆಲ್ಪಿಂಗ್ ವರ್ ಬಳಸಿ ಅಂಡ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ವಾಕ್ಯ ಇದ್ರೆ ಈಸ್ ಆಮ್ ಆರ್ ಹೆಲ್ಪಿಂಗ್ ಜೊತೆ ಪ್ಲಸ್ ಬೀಂಗ್ ಅನ್ನುವಂತಹ ವರ್ಡ್ ಬಳಸಿ ಅಂಡ್ ದೆನ್ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ರೆ ಹಾವ್ ಬೀನ್ ಬೀನ್ ಅನ್ನುವಂತ ಹೆಲ್ಪಿಂಗ್ ವರ್ಡ್ಸ್ ಗಳನ್ನ ಬಳಸಿ ಕ್ಲಿಯರ್ ಇದಾಯ್ತು ಪ್ರೆಸೆಂಟ್ ಟೆನ್ಸ್ ಈಗ ಬರುತ್ತೆ ಪಾಸ್ಟ್ ಟೆನ್ಸ್ ಪಾಸ್ ಟೆನ್ಸ್ ನಲ್ಲಿ ಪಾಸ್ಟ್ ಸಿಂಪಲ್ ನ ವಾಕ್ಯ ಇದ್ರೆ ಸೊ ಅಲ್ಲಿ ವಾಸ್ ಅಂಡ್ ವರ್ ಅನ್ನುವಂತ ಹೆಲ್ಪಿಂಗ್ ವರ್ಡ್ ಅನ್ನ ಬಳಸಬೇಕು ಪಾಸ್ಟ್ ಕಂಟಿನ್ಯೂಸ್ ಇದ್ರೆ ವಾಸ್ ವರ್ಡ್ ಪ್ಲಸ್ ಬೀಂಗ್ ಅನ್ನುವಂತ ಹೆಲ್ಪಿಂಗ್ ವರ್ಡ್ ಬಳಸಿ ಅದರ ಜೊತೆ ಬೀಂಗ್ ಅನ್ನುವಂತ ವರ್ಡ್ ಬಳಸಿ ಇದನ್ನ ಮರಿಬೇಡಿ

ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಇದ್ರೆ ವಿಲ್ ಬಿ ಪ್ಲಸ್ ಬೀಂಗ್ ಅನ್ನುವಂತಹಿಂಗ್ ಬೀಂಗ್ ಅನ್ನುವಂತಹ ವರ್ಡ್ ಅಂಡ್ ದೆನ್ ಫ್ಯೂಚರ್ ಪರ್ಫೆಕ್ಟ್ ನಾಕೆ ಕನ್ವರ್ಟ್ ಮಾಡುವಾಗ ವಿಲ್ ಹಾವ್ ಬೀನ್ ಅನ್ನುವಂತಹಿಂಗ್ ವರ್ಡ್ ಬಳಸಿ ಸಿಂಪಲ್ ಇದೆಯಲ್ಲ ಸೊ ಇಷ್ಟನ್ನ ನೆನಪಿಟ್ಕೊಳ್ಳಿ ಈಗ ಇದರ ಮೇಲೆ ಒಂದು ಕ್ವೀಸ್ ಮಾಡೋಣ ಪ್ಯಾಸಿವ್ ವೈಸ್ ಮೇಲೆ ಆರ್ ಯು ಆಲ್ ರೆಡಿ ಫಾರ್ ದ ಕ್ವಿಸ್ ಪ್ಲೀಸ್ ಲೆಟ್ ಮಿ ನೋ ಲೆಟ್ ಮಿ ನೋ ಇಫ್ ಯು ಆರ್ ರೆಡಿ ಜಸ್ಟ್ ಸೆಂಡ್ ಮೀ ಥಾಮ್ಸ್ ಅಪ್ ಇನ್ ದ ಕಾಮೆಂಟ್ ಸೆಕ್ಷನ್ ಇಫ್ ಯುರ್ ಆಲ್ ರೆಡಿ thumbs up and send me comments nally. ready idre if you are ready just send me thumbs up guys come on so meanwhile allow me a second to start the quiz